ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನಲ್ ಬೆಲ್ಲ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳನ್ನು ಪಡೆದುಕೊಳ್ಳಿ ನಮಸ್ಕಾರ ವೀಕ್ಷಕರೇ ಸಿಂಹಾಸನ ನಮ್ಮ ಹಾಸನ ಸುದಿಗೆ ಸ್ವಾಗತ ಇವತ್ತು ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷ ವ್ಯಕ್ತಿ ಇದಾರೆ ಅವ್ರ ಯಾರಪ್ಪ ಅಂತಂದ್ರೆ ಇವರು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಹುಟ್ಟಿದ್ರು ಇವರು ಮಂಡ್ಯ ಜಿಲ್ಲೆಯ ಪಿಇಎಸ್ ಕಾಲೇಜ್ ನಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ಮುಗಿಸಿದ್ದಾರೆ ಇವರು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಸಹಕಾರ ಚಳವಳಿಯಲ್ಲಿ ಕಾರ್ಯನಿರತರಾಗಿದ್ದಾರೆ ಇವರದ್ದೇ ಆದ ಮೂವತ್ತೈದು ಶಾಖೆಗಳಿವೆ ಇವರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮದ ಅಧ್ಯಕ್ಷರಾದಂತಹ ಶ್ರೀಯುತ ಬಿ ಎಚ್ ಕೃಷ್ಣಾರೆಡ್ಡಿ ಅವರು ಬನ್ನಿ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ರಾಜ್ಯದಲ್ಲಿ ಒಟ್ಟು ಮೂವತ್ತು ಮಹಾಮಂಡಲಿಗಳಿವೆ ಆ ಮಹಾಮಂಡಲಿಗಳಿಗಿಂತ ನಿಮ್ಮ ಮಂಡಳಿ ಹೇಗೆ ವಿಭಿನ್ನ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಎರಡು ಕಾಯ್ದೆಗಳಿರ್ತೈತೆ ಮೇಡಮ್ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಕೆ ಸಿ ಎಸ್ ಕೋಪ್ರೇಟಿವ್ ಆ್ಯಕ್ಟ್ ಅಂತ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಸೌಹಾರ್ದ ಕಾಯ್ದೆ ಅಂತ ವಿಶೇಷವಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋಂಥ ಎಲ್ಲ ಸಂಸ್ಥೆಗಳು ಕೂಡ ಕೆ ಸಿ ಎಸ್ ಆ್ಯಕ್ಟ್ ಕೆಳಗಡೆ ನೋಂದಣಿ ಆಗ್ತದೆ ಈ ಕೆ ಸಿ ಎಸ್ ಸ್ಯಾಕ್ಟ್ ಕೆಳಗಡೆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಮಹಾಮಂಡಳಿಗಳು ಕೆಲಸ ಮಾಡ್ತಾಯಿದೆ ಈ ಮಹಾಮಂಡಳಿಗಳ ಮೇನ್ ಉದ್ದೇಶ ಏನು ಅಂದರೆ ರಾಜ್ಯದಲ್ಲಿ ಹಳೇ ಕಾಯ್ದೆಯಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಕೆ ಸಿ ಎಸ್ ಕಾಯ್ದೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಹಕಾರ ಸಂಘಗಳಿಗೆ ಶಿಕ್ಷಣ ತರಬೇತಿ ಎಸ್ ಶಿಕ್ಷಣ ತರಬೇತಿ ಕೊಡೋ ಅಂಥದ್ದು ಮತ್ತು ಅವಳಿಗೆ ಪ್ರಚಾರ ಕೊಡೋ ಅಂಥದ್ದು ಅವ್ರ ಉದ್ದೇಶ ಹಾಗಾಗಿ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ಅಧ್ಯಕ್ಷನಾದ ನಾನು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಸೌಹಾರ್ದ ಕಾಯ್ದೆ ಮೇಲೆ ಎರಡು ಸಾವಿರದಿಂದ ಈ ಕಾಯ್ದೆಯಲ್ಲಿ ಅನೇಕ ರಾಜ್ಯದಲ್ಲಿ ಸುಮಾರು ಐದು ಸಾವಿರದ ಮುನ್ನೂರು ಪ್ರಾಥಮಿಕ ಸೌಹಾರ್ದ ಸಹಕಾರಿ ಸಂಸ್ಥೆಗಳು ಸಹಕಾರಿ ಸಂಘಗಳು ಕೆಲಸ ಇದ್ದಾವೆ ಅದಕ್ಕೊಂದು ಮಹಾಮಂಡಲನೇ ಸಂಯುಕ್ತ ಸಹಕಾರಿ ನಿಯಮಿತ ಅದರ ಅಧ್ಯಕ್ಷನೇ ನಾನು ಈ ಎರಡೂ ಕಾಯ್ದೆಗಳಿಗೂ ಫಾರಮ್ ಆಗಿರೋಂಥ ಮಹಾಮಂಡಳದಲ್ಲಿ ವಿಶೇಷ ವ್ಯತ್ಯಾಸ ಏನು ಅಂದರೆ ಆ ಹಳೆ ಕಾಯ್ದೆಯಲ್ಲಿ ನೋಂದಣಿಯಾಗಿರ್ತಕ್ಕಂಥ ಎಲ್ಲ ಸಹಕಾರಿ ಸಂಘಗಳು ತನ್ನ ಸವಲತ್ತುಗಳಿಗೆ ತನ್ನ ಚಟುವಟಿಕೆಗಳಿಗೆ ಎಲ್ಲದಕ್ಕೂ ಸರ್ಕಾರದ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ ಅಂದರೆ ಡಿಪೆಂಡೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗಿರಲೇಬೇಕು ಅಂತಲ್ಲ ಸರ್ಕಾರದ ಸವಲತ್ತುಗಳನ್ನ ಸಾಮಾನ್ಯರಿಗೆ ಅಥವಾ ಬಡವರಿಗೆ ಅಥವಾ ರೈತರಿಗೆ ಮುಟ್ಟಿಸೋ ಅಂಥ ನಿಟ್ಟಿನಲ್ಲಿ ಆ ಒಂದು ಸಂಸ್ಥೆಗಳು ಆ ಒಂದು ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ ನಿರ್ವಹಿಸ್ತಾ ಇರ್ತವೆ ವಿಶೇಷವಾಗಿ ಸೌಹಾರ್ದ ಸಹಕಾರಿಗಳು ಅನ್ ಸಹಕಾರಿ ಸಂಘಗಳು ನಾವು ಸರ್ಕಾರದ ಯಾವುದೇ ಸವಲತ್ತುಗಳನ್ನ ಆ ಒಂದು ಫಲಾನುಭವಿಗಳಿಗೆ ಕೊಡಲಿಕ್ಕೆ ನಾವು ಕೆಲಸ ಮಾಡೋದಿಲ್ಲ ನಾವು ಸರ್ಕಾರದ ಸೌದ ಅವಲತ್ತು ಸವಲತ್ತು ಅಥವಾ ಸರ್ಕಾರದ ಸಹಾಯಧನ ಯಾವುದೇ ಕಾರಣಕ್ಕೆ ಸರ್ಕಾರದ ಮೇಲೆ ಡಿಪೆಂಡ್ ಆಗಲ್ಲ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಫ್ ಗೌರ್ಮೆಂಟ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ ಹಾಗಾಗಿ ನಾವು ನಮ್ಮದೇ ಆದಂಥ ಸದಸ್ಯರ ಜೊತೆಗೆ ಠೇವಣಿ ಸಂಗ್ರಹ ಮಾಡಿ ನಮ್ಮದೇ ಸದಸ್ಯರಿಗೆ ಸಾಲ ಕೂಡ ಕೊಟ್ಟು ಆ ಸಾಲ ಮತ್ತು ಠೇವಣಿದ ಡಿಫ್ರೆನ್ಸ್ ಸ್ವಲ್ಪ ಬಡ್ಡಿ ಏನು ಬರ್ತೈತೋ ಆ ಆದಾಯ ಇಟ್ಕೊಂಡು ನಮ್ಮ ಸಿಬ್ಬಂದಿಗೆ ಸ್ಯಾಲ್ರಿ ಕೊಟ್ಕೊಂಡು ನಮ್ಮ ಖರ್ಚಿನ ಜಾತಾ ಹಾಕ್ಕೊಂಡು ಸಂಸ್ಥೆಗಳು ನಡೆಸ್ಕೊಳ್ತಾ ಹೋಗ್ತವೆ ಆ ರೀತಿ ವಿಶೇಷವಾದಂಥ ಕಾಯ್ದೆ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಲ್ಲಿದೆ ನಮ್ಮ ಕಾಯ್ದೆಯಲ್ಲಿ ಅನೇಕ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಕೆಳಗಡೆ ಎರಡೂ ಕಾಯ್ದೆಯಲ್ಲಿರೋಂಥ ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳು ನೋಂದಣಿ ಆದರೂ ಸಹ ಕೆಲವು ಪವರ್ಸು ಆರ್ ಸಿ ಎಸ್ಗೆ ಇರೋಂಥ ಪವರ್ಸ್ ಅಂದರೆ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಸರ್ಕಾರಕ್ಕಿರೋಂಥ ಅಧಿಕಾರಿಗಳು ನಮ್ಮ ಫೆಡರೇಷನ್ಗೆ ಇರ್ತದೆ ಫಾರ್ ಎಕ್ಸಾಂಪಲ್ಲು ಯಾವುದೇ ಒಂದು ಸಂಸ್ಥೆ ನಮ್ಮ ಸೌಧ ಸಹ ಸೌಹಾರ್ದ ಸಹಕಾರಿಗಳಲ್ಲಿ ತಪ್ಪು ಮಾಡಿದ್ರೆ ಆ ಒಂದು ಆಡಳಿತ ಮಂಡಳಿ ಮೇಲೆ ಕಾನೂನಾತ್ಮಕ ಕ್ರಮ ಜರುಗಿಸೋಂಥ ಪೂರ್ತಿ ಪವರ್ಸು ನಮ್ಮ ಫೆಡರೇಷನ್ಗೆ ಇರುತ್ತೆ ಆ ರೀತಿ ಪವರ್ಸು ಆ ಇಪ್ಪತ್ತೊಂಬತ್ತು ಹಳೆಯ ಕಾಯ್ದೆಯಲ್ಲಿ ಫಾರಮ್ ಆಗಿರೋಂಥ ಯಾವುದೇ ಮಹಾಮಂಡಳಿಗಳಿಗೆ ಇರೋದಿಲ್ಲ ಇದೊಂದು ವಿಶೇಷತೆ ಮೇಡಮ್ ಸರ್ ನೀವು ಕೆ ಎಸ್ ಎಸ್ ಎಫ್ಸಿಯಲ್ಲಿ ಅಧ್ಯಕ್ಷರಾಗಿರ್ತೀರ ಐದು ವರ್ಷಗಳ ಕಾಲ ನಿಮ್ಮ ಅವಧಿಯಲ್ಲಿ ಆದಂತಹ ಸಾಧನೆಗಳ ಬಗ್ಗೆ ನಾವು ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಲಿಮಿಟೆಡ್ ಒಂದು ಸೌಹಾರ್ದ ಸಹಕಾರಿಗಳ ಮಾತೃ ಸಂಸ್ಥೆ ವಿಶೇಷವಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಸೌಹಾರ್ದ ಕಾಯ್ದೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಕಾಯ್ದೆಯಲ್ಲೇ ಇರತಕ್ಕಂಥ ಒಂದು ಮಹಾಮಂಡಲ ನಮಗೆ ಈಗಾಗಲೇ ಹೇಳಿದಂಗೆ ಸ್ಟ್ಯಾಚ್ಯೂಟರಿ ಪವರ್ಸ್ ಎಲ್ಲ ಇದೆ ಹಾಗಾಗಿ ನಾನು ಅಧ್ಯಕ್ಷ ಆದಮೇಲೆ ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ರಾಜ್ಯದಲ್ಲಿ ನಮಗೂ ಯಾವುದೇ ನಮ್ಮದೇ ಆದಂಥ ಸ್ವಂತ ಕಟ್ಟಡಗಳಿರಲಿಲ್ಲ ರಾಜ್ಯದಲ್ಲಿ ನಾಲ್ಕು ವಿಭಾಗಗಳಲ್ಲಿ ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಗುಲ್ಬರ್ಗಾ ವಿಭಾಗಗಳಲ್ಲಿ ಸ್ವಂತ ನಿವೇಶನ ಖರೀದಿ ಮಾಡೋ ಅಂಥ ಕೆಲಸ ಮಾಡಿದೆ ಆಮೇಲೆ ಬೆಂಗಳೂರಲ್ಲಿ ಈಗ ನಮ್ಮದು ಬೃಹತ್ತಾದಂಥ ಮೇಲೆ ಮಾರ್ಗೋತ್ಸವ ರೋಡಲ್ಲಿ ನಮ್ಮದೇ ಆದಂಥ ಸ್ವಂತ ಕಟ್ಟಡ ಸುಮಾರು ಅಂದರೆ ಇಪ್ಪತ್ತೈದು ಸಾವಿರ ಹಡುಗಳಿಗಿಂತ ಹೆಚ್ಚಿನ ಕಟ್ಟಡ ನಾಲ್ಕು ಫ್ಲೋರ್ ಕಟ್ಟಡ ನಮ್ಮದೇ ರೆಡಿ ಆಗಿದೆ ಇಂಟೀರಿಯರ್ ಆಗಿದೆ ಈಗ ಮೊನ್ನೆ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಉದ್ಘಾಟನೆಗೆ ಕರೆದಿದ್ದೇನೆ ಅವರು ಉದ್ಘಾಟನೆಗೆ ಬರೋರಿದ್ದಾರೆ ಅದು ಬಂದು ಮೋಸ್ಟ್ಲಿ ಜನವರಿ ತಿಂಗಳನ್ನ ಉದ್ಘಾಟನೆ ಮಾಡೋ ಅಂಥ ಕೆಲಸ ಮಾಡ್ತಾರೆ ಇದೇ ನಿಟ್ಟಿನಲ್ಲಿ ಬೆಳಗಾವಿ ವಿಭಾಗದಲ್ಲಿ ಅಂದರೆ ಬೆಳಗಾಮಲ್ಲಿ ಮತ್ತು ಗುಲ್ಬರ್ಗಾ ವಿಭಾಗಕ್ಕೆ ಗುಲ್ಬರ್ಗದಲ್ಲಿ ಮೈಸೂರು ವಿಭಾಗಕ್ಕೆ ಮೈಸೂರಲ್ಲಿ ಸ್ವಂತ ನಿವೇಶನ ಹೊಂದಿದ್ದು ಬೆಳಗಾಂ ಮತ್ತು ಗುಲ್ಬರ್ಗಾ ಕಟ್ಟಡಗಳು ಕೂಡ ಈಗ ಆಲ್ಮೋಸ್ಟ್ ಬೆಳಗಾಂ ಕಟ್ಟಡ ಮುಗಿದಿದೆ ಇಂಟೀರಿಯರ್ ಕೆಲಸ ನಡೀತಾ ಇದೆ ಗುಲ್ಬರ್ಗಾದಲ್ಲಿ ಈಗ ಕಟ್ಟಡ ಕಟ್ಟಡ ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ ಇವೆಲ್ಲ ಕೂಡ ಈ ವರ್ಷದಲ್ಲಿ ಕಂಪ್ಲೀಟ್ ಆಗೋ ಅಂಥ ಕೆಲಸ ಮಾಡ್ತೇವೆ ಇದ್ರ ಜೊತೆಗೆ ನಾನು ಅಧ್ಯಕ್ಷನ ಆಗೋದಕ್ಕಿಂತ ಮುಂಚೆ ಯಾವ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಸಂಪರ್ಕ ಕಚೇರಿ ಇರಲಿಲ್ಲ ಈಗ ಮೂವತ್ತೊಂದು ಕಂದಾಯ ಜಿಲ್ಲೆಗಳು ಕೂಡ ಜಿಲ್ಲಾ ಸಂಪರ್ಕ ಕಚೇರಿ ಮಾಡೋ ಅಂಥ ಕೆಲಸ ಕೂಡ ನಾನು ಮಾಡಿದ್ದೇನೆ ಅದಾದಮೇಲೆ ನಮಗೆ ರಾಜ್ಯ ಕಾಯ್ದೆಗಳಲ್ಲಿ ಸಂಬಂಧಪಟ್ಟಂತೆ ಆ ಸಹಕಾರಿ ಕಾಯ್ದೆ ಇರ್ಬೋದು ಸೊ ನಮ್ಮ ಸೋಹೃದ ಕಾಯ್ದೆ ಇರ್ಬೋದು ಅನೇಕ ಅಡೆತ ಅಡಚಡಿ ತಡಲಿದ್ದವು ಒಂದು ನಾಲ್ಕಾರು ಬಾರಿ ಸರ್ಕಾರ ಆ ಕಾಯ್ದೆಗಳ ಅಮೆಂಡ್ಮೆಂಟ್ ಮಾಡಿರೋಂಥ ಕೆಲಸ ಇತ್ತು ಹಂಗಾಗಿ ಈಗಿನ ಕ್ರಿಯಾಶೀಲ ಹುಟ್ಟು ಸಹಕಾರಿಗಳಾದ ಸಹಕಾರಿ ಸಚಿವರು ನನ್ನ ಗಮನಕ್ಕೆ ತಂದ ತಕ್ಷಣ ಅವರೇ ಕ್ರಿಯಾತ್ಮಕವಾಗಿ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಸಾಹೇಬರು ಇದನ್ನು ಕ್ರಿಯಾತ್ಮಕವಾಗಿ ತಗೊಂಡು ನಮ್ಮ ಸಹ ಸಹ ರಾಜ್ಯದೆಲ್ಲ ಸಹಕಾರಿಗಳನ್ನ ಸಭೆ ಕರೆದು ಆ ಎರಡೂ ಕಾಯ್ದೆಗಳಿಗೆ ನಮಗೇನು ತೊಂದರೆ ಆಗ್ತಾ ಇತ್ತೋ ಅವೆಲ್ಲ ಕೂಡ ಅಮೆಂಡ್ಮೆಂಟ್ ಮಾಡೋದ್ರ ಮುಖಾಂತರ ಎರಡೂ ಕಾಯ್ದೆಗಳನ್ನ ಇಂದಿನ ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಅಕ್ಸೆಪ್ಟ್ ಮಾಡೋಂಥ ಕೆಲಸ ಮಾಡಿ ಅಕ್ಟೋಬರ್ ಏಳನೇ ತಾರೀಕು ಗೌರ್ನರ್ ಸಿಗ್ನೇಚರ್ ಮಾಡೋದ್ರ ಮುಖಾಂತರ ಇದನ್ನು ಇಂಪ್ಲಿಮೆಂಟೇಷನ್ಗೆ ಬಂದರು ಹಾಗಾಗಿ ಈ ಇಪ್ಪತ್ತು ವರ್ಷಗಳಿಂದ ನಾವೇನು ತೊಂದರೆ ಅನುಭವಿಸ್ತಾ ಇದ್ವಿ ಅವೆಲ್ಲ ತೊಂದರೆಗಳು ಕೂಡ ರಾಜ್ಯ ಸರ್ಕಾರದಲ್ಲಿ ನಿವಾರಣೆ ಮಾಡೋಂಥ ಕೆಲಸ ಅದರದಲ್ಲಿ ಸಂಯುಕ್ತ ಸಹಕಾರ ಅಧ್ಯಕ್ಷನಾಗಿ ಪ್ರಮುಖ ಪಾತ್ರ ವಹಿಸಿರೋ ಅಂಥ ಸಮಾಧಾನ ಇದೆ ಇದಾದ ನಂತರ ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಇನ್ಕಮ್ ಟ್ಯಾಕ್ಸಲ್ಲಿ ನಮಗೆ ಎ ಟಿ ಪಿನಲ್ಲಿ ಡಿಡಕ್ಷನ್ಗೆ ಅವಕಾಶ ಇದ್ದರೂ ಸಹ ಅನೇಕ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ನಮ್ಮ ಸಂಸ್ಥೆಗಳಿಗೆ ಭೇಟಿ ನೀಡಿ ಅದಕ್ಕೆ ನಮಗೆ ಟ್ಯಾಕ್ಸ್ ಡಿಮ್ಯಾಂಡ್ ಮಾಡೋ ಅಂಥದ್ದು ನಮ್ಮ ಸಂಸ್ಥೆಗಳಿಗೆ ಟ್ಯಾಕ್ಸ್ ಎಕ್ಸಿಮ್ಷನ್ ಇದ್ದರೂ ಸಹ ನೋಟಿಸ್ ಕೊಡೋ ಅಂಥದ್ದು ನಮ್ಮ ಅಕೌಂಟ್ಸ್ ಫೀಸ್ ಮಾಡೋ ಅಂಥ ಕೆಲಸ ನಮ್ಮ ಎಫ್ ಡಿ ಬ್ಯಾಂಕ್ ಅಟ್ಯಾಚ್ ಮಾಡೋ ಅಂಥ ಕೆಲಸ ಮಾಡ್ತಾಯಿದ್ರು ಇದನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ಈಗ ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವರ ಗಮನಕ್ಕೆ ಮತ್ತು ಈಗಿನ ಕೇಂದ್ರ ಸರ್ಕಾರದ ಸಚಿವರಾದಂಥ ಅಮಿತ್ ಶಾ ಅವ್ರ ಗಮನಕ್ಕೆ ತಂದಾಗ ಅವರು ಕ್ಲಿಯರ್ ಕಟ್ ಅಸುಡೆನ್ಸ್ ಕೊಟ್ಟು ಇನ್ನು ಮೂರು ತಿಂಗಳಲ್ಲಿ ನಿಮ್ಗೊಂದು ಸಭೆ ಕರೆದು ಹೀಗೆಂದರೆ ರೀಸೆಂಟಾಗಿ ಸಚಿವಾಲಯ ಆಯಿತು ಅದಕ್ಕೆ ಅಮಿತ್ ಶಾ ಅವರು ಹೊಸದಾಗಿ ನೂತನ ಸಹಕಾರಿ ಸಚಿವರಾದರು ಈ ಜನವರಿ ಎಂತ್ ಎಂಡೊಳಗಡೆ ಈ ಆದಾಯ ತೆರಿಗೆ ಕೂಡ ಒಂದು ಕ್ಲಿಯರ್ ಕಟ್ ಲಾಜಿಕಲ್ ಏನು ಮಾಡ್ತೇವೆ ಕ್ಲಿಯರ್ ಕಟ್ ಟ್ಯಾಕ್ಸೇಷನ್ ಪಾಲಿಸಿ ಕೇಂದ್ರ ಸರ್ಕಾರದಿಂದ ಕೊಡ್ತೇವೆ ಅಂತ ಹೇಳಿಬಿಟ್ಟು ಅಜ್ಜಿಸ್ಕೊಡೋ ಅಂಥ ಕೆಲಸ ಕೂಡ ಮಾಡಿದ್ದಾರೆ ಹಂಗಾಗಿ ಇದೊಂದು ಸಮಸ್ಯೆ ಸಾಲು ಆದರೆ ಅನೇಕ ಸಾಧ್ಯಗಳು ಆಮೇಲೆ ಸಂಯುಕ್ತ ಸಹಕಾರಿಯಲ್ಲಿ ನಾನು ಅಸ್ತಾಗ ಅಧ್ಯಕ್ಷ ಆದಾಗ ಸುಮಾರು ನಾ ಐವತ್ತು ಜನ ಸಿಬ್ಬಂದಿ ಇದ್ದರು ಅದನ್ನು ನೂರು ಸಂಖ್ಯೆ ಮಾಡಿದ್ದೇನೆ ಆಮೇಲೆ ಯಾರು ಟೆಂಪರ್ವರಿಯಾಗಿ ಕೆಲಸ ಮಾಡ್ತಾ ಇದ್ದೋ ಅವರಿಗೆಲ್ಲ ಕೂಡ ಪರ್ಮನೆಂಟ್ ಮಾಡೋ ಅಂಥ ಕೆಲಸ ಕೂಡ ಮಾಡಿದ್ದೇವೆ ಆಮೇಲೆ ರಾಜ್ಯದಲ್ಲೆಲ್ಲ ಕಡೆ ಪ್ರವಾಸ ಮಾಡಿ ನಾಲ್ಕು ನಾಲ್ಕು ಸಾವಿರದಿಂದ ಈಗ ಒಟ್ಟು ಸಂಖ್ಯೆ ನಮ್ಮದು ಐದು ಸಾವಿರದ ಮುನ್ನೂರಾಗ ಕೆಲಸ ಮಾಡಿದ್ದೇವೆ ರಾಜ್ಯದಲ್ಲಿ ಐದು ಸಲಕ್ಕಿಂತ ಹೆಚ್ಚಾಗಿ ಪ್ರತಿ ಜಿಲ್ಲೆಗೂ ಪ್ರವಾಸ ಮಾಡಿದ್ದೇನೆ ಮಾಡಿ ನಮ್ಮ ಸೌಹಾರ್ದ ಸಹಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕ ಸಮಾಲೋಚನೆ ಸಭೆ ಮಾಡಿ ಇವತ್ತು ಆಸನದಲ್ಲಿ ನಾನು ಅದೇ ಕೆಲಸ ಮಾಡೋಕ್ಕೆ ಬಂದಿದ್ದೆ ಮಾಡಿ ಅವರೇನು ಸಲಹೆ ಸೂಚನೆಗಳಿದೆ ಅವ್ರಿಗೇನು ಸಮಸ್ಯೆಗಳಿದೆ ಅಲ್ಲೇ ಸಾಲ್ವ್ ಮಾಡೋಂಥ ಕೆಲಸ ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಟ್ಟ ಸಮಸ್ಯೆ ಅದನ್ನು ಇದ್ರೆ ಆ ಸರ್ಕಾರ ಜೊತೆ ಸಂಪರ್ಕ ಮಾಡಿ ಸಾಲು ಮಾಡೋ ಅಂಥ ಕೆಲಸ ನಮ್ಮ ಆಡಳಿತ ಮಂಡಳಿಗೆ ಏನಾದರೂ ನಮ್ಮ ಪರವಾಗಿ ಬಂದರೆ ಅದನ್ನು ನಾವು ನಮ್ಮ ಆಡಳಿತ ಮಂಡಳಿ ಚರ್ಚೆ ಮಾಡೋ ಅಂಥ ಕೆಲಸ ಮಾಡ್ತಾ ನಿರಂತರವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟೊಂದು ಸಾಧನೆ ಮಾಡೋ ಅಂಥ ಕೆಲಸ ಆಗಿದೆ ಸಾಧನೆಗೆ ಐದು ವರ್ಷದಲ್ಲಿ ನನಗೆ ತೃಪ್ತಿ ತಂದಂಥ ಕೆಲಸಗಳು ಆಗಿದೆ ಮೇಡಮ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳ್ಕೊಳ್ಳೋಣ ನಿಮ್ಮ ಮನಸ್ಸಿಗೊಪ್ಪುವ ಆಕರ್ಷಕ ಬ್ರಾಂಡೆಡ್ ಶೂಗಳು ಹಾಗೂ ಸ್ಯಾಂಡಲ್ಗಳು ಇದೇ ನಿಮ್ಮ ಹಾಸನ ನಗರದ ಸುಭಾಷ್ ಸ್ಕ್ವೇರ್ ನಲ್ಲಿರುವ ಶೂ ಗಾರ್ಡನ್ನಲ್ಲಿ ಲಭ್ಯ ನಮ್ಮಲ್ಲಿ ಪ್ರಖ್ಯಾತ ಬ್ರಾಂಡ್ಗಳಾದ ಅಡಿಡಾಸ್ ಸ್ಕೆಚರ್ಸ್ ಲ್ಯಾನ್ಸರ್ ಲಿಬರ್ಟಿ ಕ್ಯಾಂಪಸ್ ಬಾಟಾ ಫಿಲಾ ಹಾಗೂ ಸ್ಪೋರ್ಟ್ಸ್ ಶೂಗಳು ಮತ್ತು ಸ್ಯಾಂಡಲ್ಗಳು ರಿಯಾಯಿತಿ ದರದಲ್ಲಿ ಲಭ್ಯ ನಿಮ್ಮ ನೆಚ್ಚಿನ ಬ್ರಾಂಡೆಡ್ ಶೂಗಳು ಹಾಗೂ ಸ್ಟೈಲಿಶ್ ಸ್ಯಾಂಡಲ್ ಭೇಟಿ ನೀಡಿ ಶೂ ಗಾರ್ಡನ್ ಸುಭಾಷ್ ಸ್ಕ್ವೇರ್ ಹಾಸನ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಸಂದರ್ಶನವನ್ನ ಮುಂದುವರಿಸೋಣ ಇತ್ತೀಚೆಗೆ ಹಿಂದೆ ಕಾಯ್ದೆ ಇದ್ದಿದ್ದು ಅಖಂಡವಾಗಿ ಯಾವುದೇ ಕಾರಣಕ್ಕೆ ಸರ್ಕಾರ ಹಸ್ತಕ್ಷೇಪ ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಇರಬಾರದು ಅಂತ ಉದ್ದೇಶ ಇಟ್ಟುಕೊಂಡು ಇನ್ನು ಮಾನ್ಯ ಎಸ್ ಎಸ್ ಪಾಟೀಲ್ ಅವರು ಸಹಕಾರ ಸಚಿವರಾಗಿದ್ದಾಗ ಮನೆ ಪರಶಿವಮೂರ್ತಿ ಅವರು ಅಡಿಷನಲ್ ರಿಜಿಸ್ಟರ್ ಆಗಿದ್ದಾಗ ಈ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಿ ತಂದರು ಇದಕ್ಕಾಗಲೇ ಮತ್ತು ನಮ್ಮ ರಾಷ್ಟ್ರಪತಿಗಳು ಸಂಕಿತ ಸಿಗ್ನೇಚರ್ ಆದಮೇಲೆ ಕರ್ನಾಟಕದಲ್ಲಿ ಇಂಪ್ಲಿಮೆಂಟೇಷನ್ ಬಂದಮೇಲೆ ಆ ಕಾಯ್ದೆ ಉದ್ದೇಶಕ್ಕೆ ಮಾರಕವಾಗಿ ಮೂರ್ನಾಲ್ಕು ಸಲ ಸರ್ಕಾರ ರಾಜ್ಯ ಸರ್ಕಾರ ಅಮೆಂಡ್ಮೆಂಟ್ ಮಾಡ್ತು ಹಸ್ತಕ್ಷೇಪ ಮಾಡಬೇಕು ಅಂತ ಈಗ ನಮ್ಮ ಸಚಿವರು ವಿಶೇಷವಾಗಿ ಅವರು ಹುಟ್ಟು ಸಹಕಾರಿಗಳಾಗಿರೋದ್ರಿಂದ ಎಸ್ ಟಿ ಸೋಮಶೇಖರ್ ಅವರು ಅದು ಕರೆಕ್ಟಾಗಿ ಅದು ಇಂಪ್ಯಾಕ್ಟ್ ಅರ್ಥ ಮಾಡಿಕೊಂಡು ನಮಗೇನು ಸ್ವಾಯುತ್ತೆ ಸ್ವತಂತ್ರತೆ ಸ್ವಯಂ ನಿಯಂತ್ರಣ ಬೇಕು ಇದೆಲ್ಲ ಕೊಡಬೇಕು ಈ ಕಾಯ್ದೆ ಉದ್ದೇಶ ಅನ್ನೋ ಉದ್ದೇಶದಿಂದ ಅಖಂಡವಾಗಿ ಎಲ್ಲ ಏನು ಅಮೆಂಡ್ಮೆಂಟ್ ಆಗಿತ್ತು ನಾಲ್ಕು ಬಾರಿ ಅದನ್ನೆಲ್ಲ ರೀಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಮಾಡಿ ಮಾಡಿಕೊಟ್ರು ಸರಿ ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ಒಂದು ನೂತನ ಸಹಕಾರ ಸಚಿವಾಲಯ ಸ್ಥಾಪನೆ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೌದು ಅದೊಂಥರ ಅದ್ಭುತವಾದಂಥ ಕೆಲಸ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಆಗಿದ್ರು ಸುಮಾರು ಸಹಕಾರಿ ಕ್ಷೇತ್ರ ತುಂಬ ಬೃಹತ್ ಕ್ಷೇತ್ರ ಮೇಡಮ್ ಈಗ ನಮ್ಮ ದೇಶದಲ್ಲಿ ಸುಮಾರು ಅಂದರೆ ಎಂಟೂವರೆ ಲಕ್ಷ ಸಹಕಾರಿ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ನಮ್ಮ ದೇಶದ ಪಾಪ್ಯುಲೇಷನ್ ಆಲ್ಮೋಸ್ಟ್ ಮೋರ್ ದಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಮೂವತ್ತೆರಡು ಕೋಟಿಯಷ್ಟು ಜನಸಂಖ್ಯೆ ಸಹಕಾರಿ ಕ್ಷೇತ್ರದ ಸದಸ್ಯತ್ವ ಹೊಂದಿದ್ದಾರೆ ಆಮೇಲೆ ಜಿಯೋಗ್ರಫಿಕಲ್ ಏರಿಯಾ ಶೇಕಡ ತೊಂಬತ್ತೇಳು ಭಾಗ ನಮ್ಮ ಭೂಭಾಗ ನಮ್ಮ ಸಹಕಾರ ಕ್ಷೇತ್ರ ಆಕ್ಯುಪೈ ಮಾಡಿದೆ ಇಷ್ಟೊಂದು ಬೃಹತ್ ಕ್ಷೇತ್ರಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ಐದು ವರ್ಷ ಆಗಿದ್ದರೂ ಸಹ ಒಂದು ಸಚಿವಾಲಯ ಇರಲಿಲ್ಲ ಬೇರೆ ಎಲ್ಲಕ್ಕೂ ಸಚಿವಾಲಯ ಇದೆ ಇದನ್ನು ನಮ್ಮದು ದೊಡ್ಡ ಬೃಹತ್ ನಮ್ಮದು ಏಯ್ಟಿ ಪರ್ಸೆಂಟ್ ನಮ್ಮ ಜನಸಂಖ್ಯೆ ಡಿಪೆಂಡ್ ಆಗಿರೋದು ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಆ ಒಂದು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಮ್ಮ ಸಹಕಾರ ಕ್ಷೇತ್ರ ಜೋಡಿಸಿದ್ರು ಒಬ್ಬರು ಒಬ್ಬರು ಡೆಪ್ಟಿ ಸೆಕ್ರೆಟ್ರಿ ನಮಗೆ ಇನ್ಚಾರ್ಜ್ ಮಾಡಿದ್ರು ಈ ರೀತಿ ಇದನ್ನೆಲ್ಲ ಕೂಡ ನಾವು ಸನ್ಮಾನ್ಯ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರ ಗಮನಕ್ಕೆ ತಂದಾಗ ಅವರು ಇದನ್ನೆಲ್ಲ ಕ್ರೋಢೀಕರಣ ಮಾಡಿ ರಾಜ್ಯದ ಎಲ್ಲ ಸಹಕಾರಗಳನ್ನ ಕರೆಸಿ ನಮ್ಮಲ್ಲಿ ಸಭೆ ಮಾಡಿ ಸನ್ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೂ ತಂದಾಗ ಅವರಿಬ್ರ ಜೊತೆಯಾಗಿ ಸಹಕಾರ ಸಚಿವಾಲಯ ಕೊಡೋ ಅಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಟ್ಟರು ಕೊಟ್ಟು ನಂಬರ್ ಟೂ ಪೋರ್ಟ್ಫೋಲಿಯೋ ಇರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವ್ರನ್ನ ಇದಕ್ಕೆ ಸಚಿವರು ಮಾಡೋದು ಕೂಡ ನಮ್ಗೆ ತುಂಬ ಖುಷಿ ತಂತು ಆಮೇಲೆ ಅವ್ರು ಬ್ಯುಸಿ ಇರ್ತಾರೆ ಕೆಲ ವಿಷಯಗಳಿಗೆ ಅಂತೇಳ್ಬಿಟ್ಟು ಯು ಪಿ ಅವರು ಮಿಸ್ಟರ್ ವರ್ಮಾ ಅನ್ನೋದನ್ನ ಅವನ್ನ ಮಿನಿಸ್ಟರ್ ಆಫ್ ಸ್ಟೇಟ್ ಮಾಡಿದ್ರು ಅದು ಕೂಡ ತುಂಬ ಖುಷಿಯಾಯಿತು ಈಗ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅಮಿತ್ ಶಾ ಅವರಿಗೆ ನಾವು ಡೆಲಿಗೇಷನ್ ಹೋಗಿದ್ವಿ ಅವ್ರಿಗೆ ಅಭಿನಂದನೆ ತಿಳಿಸಿದ್ವಿ ಅವರೊಂದು ಬೃಹತ್ ಕಾರ್ಯಕ್ರಮದಲ್ಲಿ ಸುಮಾರು ಆರೂವರೆ ಕೋಟೆ ಕೋಟಿಯಷ್ಟು ದೇಶದ ಸಹಕಾರಿಗಳು ಆನ್ಲೈನಲ್ಲಿ ಜಾಯಿನ್ ಆಗಿದ್ದರು ಎರಡೂವರೆ ಸಾವಿರ ಜನ ಫಿಸಿಕಲಾಗಿ ಪ್ರೆಸೆಂಟ್ ಆಗಿದ್ವಿ ಅದರಲ್ಲಿ ಅವರು ಮಾತಲ್ಲಿ ಹೇಳ್ತಾ ಹೋದರು ಸಹಕಾರಿ ಕ್ಷೇತ್ರಕ್ಕೆ ಏನೇನು ಕೇಂದ್ರ ಸರ್ಕಾರದಿಂದ ಕೊಡು ಕೊಡುಗೆ ಬೇಕು ಪೆಂಡಿಂಗ್ ಇದೆಯೋ ಎಪ್ಪತ್ತೈದು ವರ್ಷಗಳ ಕಾಲದಿಂದ ಅವೆಲ್ಲ ಕೊಡುವಂಥ ಕೆಲಸ ಮಾಡ್ತೇನೆ ವಿಶೇಷವಾಗಿ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪ್ರೇಟಿವ್ ಸೊಸೈಟೀಸು ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಅಂತ ಏನಿದ್ದಾವೆ ಅವು ಅರವತ್ನಾಲ್ಕು ಸಾವಿರ ಕ್ರಿಯಾಶೀಲವಾಗಿ ದೇಶದಲ್ಲಿ ಕೆಲಸ ಇದ್ದಾವೆ ಅದನ್ನು ಈ ಮೂರು ಲಕ್ಷ ಮಾಡ್ತೇನೆ ಯಾಕೆಂದರೆ ನಮ್ಮದು ಕ್ರಿಯಾಶೀಲವಾಗಿ ದೊಡ್ಡ ಹಳ್ಳಿಗಳು ಆರು ಲಕ್ಷ ಇದೆ ಮೇಡಮ್ ನಮ್ಮ ದೇಶದಲ್ಲಿ ಎರಡು ಹಳ್ಳಿಗಳಿಗೊಂದು ಪ್ರೈಮರಿ ಅಗ್ರಿಕಲ್ಚರ್ ಕೋಪರೇಟಿವ್ ಸೊಸೈಟಿ ಮಾಡಬೇಕು ಅಂತ ಅವ್ರ ಉದ್ದೇಶ ಕಾರಣ ಇಷ್ಟೇ ಒಬ್ಬ ಕೂಲಿ ಕಾರ್ಮಿಕನಿಗೆ ರೈತನಿಗೆ ನಮ್ಮ ದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ಇವಾಗ ಏನೋ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಚಿಕ್ಕ ಚಿಕ್ಕ ಫೈನಾನ್ಸ್ ಬೇಕೆಂದ್ರೆ ಅವ್ರಿಗೆ ಬ್ಯಾಂಕಿಗೆ ಬರಬೇಕಾದ್ರೆ ತಾಲೂಕು ಹೆಡ್ ಕ್ವಾರ್ಟರ್ಗೆ ಬರಬೇಕು ಎಸ್ ಅವರ ಹಳ್ಳಿಯಲ್ಲೇ ಅವರು ಸಹಕಾರಿ ಸಂಘ ಇರೋದ್ರಿಂದ ಅದರಿಂದ ಪಡೆಯುವಂಥ ಸೌಲಭ್ಯ ಮಾಡಬೇಕು ಅನ್ನೋ ಒಂದು ವಿಷಯನ ಮನಗಣನೆ ಮಾಡಿ ಈ ಕ್ಷೇತ್ರಕ್ಕೆ ಪ್ರಾತಿನಿಧ್ಯ ಕೊಟ್ಟು ಸಹಕಾರಿ ಸಚಿವಾಲಯ ಮಾಡಿರೋದು ಎಲ್ಲ ದೇಶದ ಸಹಕಾರಿಗಳಿಗೆ ತುಂಬ ಖುಷಿ ತಂದಿರೋಂಥ ವಿಷಯ ಮೇಡಮ್ ಸರ್ ಈಗ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ವಾರ್ಷಿಕ ಮಹಾಸಭೆಯನ್ನು ಇಟ್ಕೊಂಡಿದ್ದೀರಾ ನೀವು ರಾಜ್ಯಾದ್ಯಂತ ಸಂಚಲನ ಮಾಡಿ ಉದ್ದೇಶಗಳನ್ನು ಒಗ್ಗೂಡಿಸ್ತಾ ಇದ್ದೀರಾ ಯಾಕೆ ಈ ಥರ ರಾಜ್ಯಾದ್ಯಂತ ಸಂಚರಿಸಿ ಎಲ್ಲರ ಅಭಿಪ್ರಾಯಗಳನ್ನು ನೀವು ಒಗ್ಗೂಡಿಸ್ತಾ ಇದ್ದೀರಾ ನಮ್ಮ ಸಾಮಾನ್ಯ ಸಭೆಯಲ್ಲಿ ಸುಮಾರು ಅಂದರೆ ಐದು ಸಾವಿರದ ಮುನ್ನೂರು ಸಹಕಾರಿ ಸಂಸ್ಥೆಗಳು ಪಾಲ್ಗೊಳ್ತೇವೆ ಮೇಡಮ್ ಐದು ಸಾವಿರದ ಮುನ್ನೂರು ಸಹಕಾರಿ ಸಂಸ್ಥೆಗಳ ಎಲ್ಲ ಅಧ್ಯಕ್ಷರು ಕೂಡ ಸಾಮಾನ್ಯ ಸಭೆಯ ಸದಸ್ಯರು ಅವ್ರನ್ನೆಲ್ಲ ಕೂಡ ಆಹ್ವಾನ ಮಾಡ್ತೇವೆ ಸಾಮಾನ್ಯ ಸಭೆಯಲ್ಲಿ ನಮಗೆ ಕ್ರಿಯಾ ಮೂಲಕ ಒಂದು ಐದರಿಂದ ಆರು ಗಂಟೆ ಟೈಮ್ ಸಿಗುತ್ತೆ ಅವತ್ತು ಎಲ್ಲರೂ ಕೂಡ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶ ಸಾಮಾನ್ಯ ಸಭ ಉದ್ದೇಶನ ಎಲ್ಲ ಸದಸ್ಯರಿಗೂ ಅವಕಾಶ ಕೊಡಬೇಕು ಚರ್ಚೆ ಮಾಡಬೇಕು ಅಂತ ಈ ಐದು ಗಂಟೆ ಸಮಯದಲ್ಲಿ ಐದು ಜನ ಸದಸ್ಯರಿಗೆ ಅವಕಾಶ ಆಗೋದಿಲ್ಲ ಅದಕ್ಕೆ ನಾ ಸಮಯ ಅಭಾವ ಅದಕ್ಕೆ ನಾನು ಅಧ್ಯಕ್ಷ ಆದಮೇಲೆ ಯೋಚನೆ ಮಾಡಿ ಈ ಐದು ಸಾವಿರ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರತಿ ಮೂವತ್ತೊಂದು ಕಂದಾಯ ಜಿಲ್ಲೆಗಳಿಗೂ ನಾನೇ ಪ್ರವಾಸ ಮಾಡಿ ಆ ಜಿಲ್ಲೆಯಲ್ಲಿರುವಂಥ ಸಹದ ಸಹಕಾರಿ ಅಧ್ಯಕ್ಷನ ಕರೆದು ಸಾಮಾನ್ಯ ಸಭೆಗಿಂತ ಮುಂಚೆ ಅವರ ಅಹ್ವಾಲುಗಳೆಲ್ಲ ರೆಕಾರ್ಡ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳ ಜೊತೆಗೆ ಇಟ್ಕೊಂಡು ಅದಕ್ಕೇನು ಸೊಲ್ಯೂಷನ್ಸ್ ಬೇಕೋ ಮಾಡ್ತಾ ಹೋದರೆ ಅಲ್ಲಿ ಅವಕಾಶಗಳು ವಂಚಿತರಾಗ್ದಂಗೆ ಇರ್ತಾರೆ ಅಂತೇಳ್ಬಿಟ್ಟು ಈ ನಿಟ್ಟಿನಲ್ಲಿ ರಾಜ್ಯದೆಲ್ಲ ಸಹದ ಸಹಕಾರಿಗಳು ಕೂಡ ತುಂಬ ಖುಷಿಯಾಗಿರೋಂಥ ಅನುಭವವಾಗಿದೆ ಆ ನಿಟ್ಟಿನಲ್ಲಿ ನಾನು ಇವತ್ತು ಆಸನ ಪ್ರವಾಸ ಇಟ್ಕೊಂಡು ಇವತ್ತಿನ ಸಂಪರ್ಕ ಸಭೆ ಮುಗಿಸಿದೆ ಇನ್ನು ನಾಲ್ಕು ಜಿಲ್ಲೆ ಮಾತ್ರ ಬ್ಯಾಲೆನ್ಸ್ ಇದೆ ಉಡುಪಿ ಮಂಗಳೂರು ಮತ್ತು ಆಮೇಲೆ ಬೀದರ್ ಗುಲ್ಬರ್ಗ ಬೀದರ್ ಗುಲ್ಬರ್ಗ ಈ ಮಂತ್ ಈ ತಿಂಗಳು ಹದಿನೈದು ಹದಿನಾರು ಇದೆ ಆಮೇಲೆ ಉಡುಪಿ ಮಂಗಳೂರು ಹತ್ತು ಹನ್ನೊಂದು ಇದೆ ಇದು ಮುಗಿದ್ರೆ ಮೂವತ್ತೊಂದು ಜಿಲ್ಲೆದು ಮುಗಿಯುತ್ತೆ ಇಪ್ಪತ್ತ್ಮೂರನೇ ತಾರೀಕು ಸಾಮಾನ್ಯ ಸಭೆಯಲ್ಲಿ ನಾನು ಅಥಾರಿಟೇಟಿವ್ ಆಗಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ ಅದೇ ಅವರ ಅಭಿಪ್ರಾಯನು ತಿಳ್ಕೊಂಡಾಗ ಆಗುತ್ತೆ ಸಮಯನೂ ಉಳಿಸ್ದಂಗ ಹಾ ಸಮಯನು ಉಳಿಸ್ದಂಗ ಆಗುತ್ತೆ ಎಲ್ರಿಗೂ ಅವಕಾಶನೂ ಕೊಟ್ಟಂಗ ಆಗುತ್ತೆ ಆಮೇಲೆ ನನಗೆ ಪ್ರವಾಸ ಮಾಡೋದಕ್ಕೂ ಖುಷಿ ಆಗ್ತದೆ ಸರ್ ಸಹಕಾರ ಸಂಘದಲ್ಲಿರುವಂತಹ ಎಲ್ಲರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಆತ್ಮೀಯವಾಗಿ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಹಾಸನ ಟಿ ವಿಗೆ ನಾನು ಅಭಿನಂದನೆ ತಿಳಿಸೋದಂಥ ಕೆಲಸ ಮಾಡ್ತೀನಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ ವಿಶೇಷವಾಗಿ ಹಾಸನ ಅಖಂಡ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ ಇದೊಂದು ಬೃಹತ್ತಾದಂಥ ಕ್ಷೇತ್ರ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಈ ಕ್ಷೇತ್ರನ ನಾವು ಉಳಿಸ್ಬೇಕು ಬೆಳೆಸಬೇಕು ಯಾಕೆಂದರೆ ನಿಮಗೆ ಗೊತ್ತಿರಲಿ ನಮ್ಮ ದೇಶ ಶೇಕಡ ಎಂಬತ್ತು ಭಾಗ ಗ್ರಾಮೀಣ ಭಾಗದಲ್ಲಿ ರೈತರ ಮೇಲೆ ಡಿಪೆಂಡ್ ಆಗಿರೋಂಥ ಒಂದು ದೇಶ ಆಗಿದ್ದಾಗ ಕೂಲಿ ಕಾರ್ಮಿಕರು ರೈತರು ಎಲ್ಲ ಗ್ರಾಮಾಂತರದಲ್ಲಿ ವಾಸ ಮಾಡ್ತಾ ಇರೋಂಥ ಸಿಚುವೇಷನ್ ಇರಬೇಕಾದ್ರೆ ಎಲ್ಲ ಸರ್ಕಾರದ ಸವಲತ್ತುಗಳು ಇವತ್ತು ರೈತನಿಗೆ ಕೂಲಿ ಕಾರ್ಮಿಕನಿಗೆ ಸಿಗಬೇಕಾದ್ರೆ ಯಾವುದಾದ್ರೂ ಪ್ಯಾರಲಲ್ ಗೌರ್ಮೆಂಟ್ ಇದ್ದರೆ ಅದು ಸಹಕಾರಿ ಕ್ಷೇತ್ರ ಮೇಡಮ್ ಇವತ್ತು ಹಳ್ಳಿಗಳಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಇರುತ್ತೆ ಎಲ್ಲ ಜೀರೋ ಪರ್ಸೆಂಟ್ ಬಡ್ಡಿ ಇರ್ಬೋದು ಸರ್ಕಾರದ ಇಂಟ್ರೆಸ್ಟ್ ಫ್ರೀ ಲೋನ್ ಇರ್ಬೋದು ಅಪೆಕ್ಸು ಡಿ ಸಿ ಸಿ ಬ್ಯಾಂಕು ಫ್ಯಾಕ್ಸು ಈ ನಿಟ್ಟಿನಲ್ಲಿ ತ್ರೀ ಟೈರ್ ಸಿಸ್ಟಮಲ್ಲಿ ರೈತನಿಗೂ ಕೂಲಿ ಕಾರ್ಮಿಕ ಮುಟ್ಟ ಅಂತ ಕೆಲಸ ಮಾಡುತ್ತೆ ಈ ಸಿಸ್ಟಮ್ಮು ಈ ಮಿಷಿನರಿ ಎಂಟೈರ್ ಇಂಡಿಯಾದಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಕೆಲಸ ಮಾಡೋ ಅಂಥ ಕೆಲಸ ಮಾಡ್ತೈತೆ ವಿಶೇಷವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಂತ ಇರ್ತದೆ ಅನೇಕ ಮಹಿಳೆಯರು ಅನೇಕ ಬಡವರು ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಹಸು ಸಾಕ್ತಾರೆ ಹಾಲು ಕರೀತಾರೆ ಅದನ್ನು ತಗೊಂಡು ಇವತ್ತು ಬೆಳಗ್ಗೆ ನಿಮ್ಗೇನಾದರೂ ಹಾಸನಲ್ಲಿ ಸಿಟಿಯಲ್ಲಿ ನಿಮ್ಮ ಮನೆ ಮುಂದೆ ಬೆಳಗ್ಗೆ ಹಾಲಿನ ಪ್ಯಾಕೆಟ್ ಇದೆ ಅಂದರೆ ಅದು ನಿಮಗೆ ತಲುಪ್ತಾ ಇರೋದು ಸಹಕಾರಿ ಕ್ಷೇತ್ರದಿಂದ ಮೇಡಮ್ ಎಸ್ ಅದು ತಲುಪ್ತಾ ಇದೆ ಸಹಕಾರಿ ಕ್ಷೇತ್ರದಿಂದ ಹಿಂಗೆ ಒಬ್ಬ ರೈತ ಅಂಥ ಹಾಲನ್ನ ಪ್ರಕ್ಯೂರ್ ಮಾಡಿರೋಂಥ ಹಾಲನ್ನ ಅದನ್ನೆಲ್ಲ ಮಾಡಿ ಪ್ಯಾಕೆಟ್ ಮಾಡಿಬಿಟ್ಟು ಕನ್ಸ್ಯೂಮರ್ಗೆ ಅಂಥ ಕೆಲಸ ಮಾಡೋದು ಸಹಕಾರಿ ಕ್ಷೇತ್ರ ಆಮೇಲೆ ಸರ್ಕಾರ ಈ ಹಾಲ್ಗೆ ಇಷ್ಟು ಪ್ರೋತ್ಸಾಹಧನ ಕೊಡುತ್ತೆ ಈಗ ಸರ್ಕಾರ ಐದು ರೂಪಾಯಿ ಆರು ರೂಪಾಯಿ ಕೂಡ ಪ್ರೋತ್ಸಾಹಧನ ಇದೆ ಅದನ್ನು ಕೆ ಎಮ್ ಎಫ್ ಮುಖಾಂತರ ಮಿಲ್ಕ್ ಯೂನಿಯನ್ಗಳ ಮುಖಾಂತರ ಈ ಪ್ರೈಮರಿ ಅಗ್ರಿ ಈ ಎಮ್ ಪಿ ಸಿ ಎಸ್ ಅಂದರೆ ಮಿಲ್ಲು ಪ್ರೊಡ್ಯೂಸಿಂಗ್ ಕೋಆಪ್ರೇಟಿವ್ ಸೊಸೈಟಿ ಅಂತೀವಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತೀವಿ ಆ ನಿಟ್ಟಲ್ಲಿ ತ್ರೋ ಡಿ ಸಿ ಸಿ ಬ್ಯಾಂಕು ತ್ರೋ ಫ್ಯಾಕ್ಸ್ ಮುಖಾಂತರ ಪ್ರತಿ ಫಲಾನುಭವಿಗೆ ತಲುಪಿಸೋಂಥ ಕೆಲಸ ಸಹಕಾರ ವ್ಯವಸ್ಥೆ ಮಾಡುತ್ತೆ ಈಗ ರೈತರಿಗೆ ಬೇಕಾಗಂಥ ಗೊಬ್ಬರ ಇರ್ಬೋದು ರೈತರಿಗೆ ಬೇಕಾದಂಥ ಬೀಜ ಇರ್ಬೋದು ಅದನ್ನು ಕೂಡ ತಲುಪಿಸೋ ಅಂಥದ್ದು ಪಾ ಎಲ್ಲ ತಾಲೂಕಲ್ಲಿ ಕೂಡ ತಾಲೂಕಾ ಅಗ್ರಿಕಲ್ಚರ್ ಪ್ರೊಡ್ಯೂಸಿಂಗ್ ಕೋಆಪ್ರೇಟಿವ್ ಸೊಸೈಟಿ ಅಂತ ಇರುತ್ತೆ ಅದ್ರ ಮುಖಾಂತರ ಪ್ರತಿ ತಾಲೂಕಲ್ಲೂ ತಲುಪಿಸೋಂಥ ಕೆಲಸ ಮಾಡುತ್ತೆ ಅದಕ್ಕೆ ಅಂದರೆ ರಾಜ್ಯ ಮಟ್ಟದಲ್ಲಿ ಕೊಯ್ ಇದು ನಾವು ಮಾರ್ಕೆಟಿಂಗ್ ಫೆಡರೇಷನ್ ಅಂತ ಒಂದು ದೊಡ್ಡ ಮಹಾಮಂಡಲ ಕೆಲಸ ಮಾಡ್ತಾಯಿದೆ ಆ ನಿಟ್ಟಿನಲ್ಲಿ ರೈತರಿಗೆ ಬೇಕಾಗಂಥ ಎಲ್ಲ ವ್ಯವಸ್ಥೆಯೂ ಮಾಡೋ ಅಂಥ ಕೆಲಸ ಇರ್ಬೋದು ರೈತರಿಗೆ ಬೇಕಾದಂಥ ಬೆಳೆ ಸಾಲ ಇರ್ಬೋದು ಅದನ್ನು ಈ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಂತ ಏನಿದ್ದಾವೆ ಅವುಗಳ ಮುಖಾಂತರ ತಲುಪಿಸೋ ಅಂಥ ಕೆಲಸ ಮಾಡ್ತೇವೆ ಆಮೇಲೆ ರೈತರಿಗೆ ಬೇಕಾ ಲಾಂಗ್ ಟರ್ಮ್ ಲಾನ್ ಸಾಲ ಏನ ಬೇಕಾದರೆ ಅಥವಾ ಏನೋ ಟ್ರ್ಯಾಕ್ಟ್ರಿಗೆ ಉಳ್ಮೆಗೆ ಅಥವಾ ಏನು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಗೆ ಏನಾದರೂ ಲಾಂಗ್ ಟರ್ಮ್ ಸಾಲ ಬೇಕಾದರೆ ಅದನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಅಂತ ಪ್ರತಿ ತಾಲೂಕು ಹೆಡ್ ಒಂದು ಬ್ಯಾಂಕ್ ಇರುತ್ತೆ ಮೇಡಮ್ ಅದಕ್ಕೆ ಸ್ಟೇಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇರುತ್ತೆ ನಬಾರ್ಡ್ ಮುಖಾಂತರ ಗ್ರಾಂಟ್ ತಗೊಂಡು ಸರ್ಕಾರದ ಮುಖಾಂತರ ಗ್ರಾಂಟ್ ತಗೊಂಡು ಪಿ ಎಲ್ ಡಿ ಬ್ಯಾಂಕ್ ಮುಖಾಂತರ ರೈತರು ತಲುಪಿಸೋ ವ್ಯವಸ್ಥೆ ಕೂಡ ಸಹಕಾರಿ ಕ್ಷೇತ್ರದಲ್ಲೇ ಇದೆ ಹಿಂಗೆ ನಾನು ಕೆಲವು ಮಾತ್ರ ಎಕ್ಸಾಂಪಲ್ಸ್ ಮಾತ್ರ ಕೊಟ್ಟೆ ಈ ರೀತಿ ಮೀನುಗಾರ ಇರ್ಬೋದು ನೇಕಾರ್ ಇರ್ಬೋದು ಅನೇಕರು ಕೂಡ ಎಲ್ಲ ಕಡೆ ಕೂಡ ಸಹಕಾರಿ ಕ್ಷೇತ್ರ ಬೃಹತ್ ಕ್ಷೇತ್ರ ಎಲ್ಲ ನಮ್ಮ ದೇಶದಲ್ಲಿ ಹಳ್ಳಿಗಳಲ್ಲಿ ಕೂಡ ತಲುಪಿಸೋಂಥ ಕೆಲಸ ಮಾಡ್ತಾ ಇದ್ದೇವೆ ಇಂಥ ಕ್ಷೇತ್ರದಲ್ಲಿ ನೀವು ಈ ಥರ ಪಾಸಿಟಿವ್ ಆರ್ಟಿಕಲ್ಸ್ನ ನಮ್ಮಂಥ ಸಹಕಾರಿಗಳನ್ನ ಸ್ವಲ್ಪ ಕರೆದು ಈ ಥರ ಇಂಟ್ರೂಸ್ ಮಾಡೋದ್ರಿಂದ ಅನೇಕ ವಿಷಯಗಳು ನಮ್ಮ ಸಹಕಾರಿ ಸದಸ್ಯರಿಗೆ ಅಂಥ ಕೆಲಸ ಮತ್ತು ಸಾಮಾನ್ಯರಿಗೆ ಅಂಥ ಕೆಲಸ ಮಾಡಿದ್ರೆ ಈ ಪವಿತ್ರ ಕಾರ್ಯದಲ್ಲಿ ಕೂಡ ತಾವು ಅಂತ ಅಂತೇಳ್ಬಿಟ್ಟು ನಾನು ತಿಳಿಸಿಕೆ ಬಯಸ್ತೇನೆ ಎಲ್ಲ ಮಾನ್ಯ ವೀಕ್ಷಕ ಬಂಧುಗಳಿಗೂ ಕೂಡ ನಮ್ಮ ಹಾಸನ ವಿ ಎಲ್ಲ ವೀಕ್ಷಣೆ ಬಂಧುಗಳು ಇನ್ನೊಮ್ಮೆ ಅಭಿನಂದಿಸಿ ಅವಕಾಶಕ್ಕಾಗಿ ಇದಾಗಿತ್ತು ಇವತ್ತಿನ ಸಂದರ್ಶನ ಕಾರ್ಯಕ್ರಮ ನೋಡ್ತಾ ಇರಿ ಸಿಂಹಾಸನ ನಮ ಹಾಸನ ಟಿವಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನಲ್ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ಳಿ